ದನ ಕುರಿ ಕಂಬಳಿಯೇ ಜೀವನ. ಕಂಬಳಿ ಬೇಕಂದ್ರೆ ಕುರಿ ಬೇಕು, ಕುರಿ ಬೇಕಂದ್ರೆ ಅಮೃತ್ ಮಹಲ್ ಬೇಕೇ ಬೇಕು. ಆದರೆ ನಮ್ಮ ನಾಳುತ್ತಿರುವಂತಹ ಕಣ್ಣಿಲ್ಲದ ಕುರುಡು ಸರ್ಕಾರ ಮತ್ತು ಭ್ರಷ್ಟ ಅಧಿಕಾರಿಗಳು ಇವತ್ತು ಅಮೃತ್ ಕಾವಲನ್ನೇ ಕಿತ್ಕೊಂಡಿದ್ದಾರೆ. ಆ ಮೂಲಕ ಇವರ ಅನ್ನದ ಬಟ್ಟಲಿಗೆ ಕಲ್ಲು ಹಾಕಲು ಹೊರಟಿದ್ದಾರೆ. ಅಮೃತ್ ಕಾವಲನ್ನು ಕಿತ್ಕೊಂಡಿರೋದ್ರಿಂದ ಇವರ ಬದುಕು ಯಾವ ರೀತಿ ಬರ್ಬಾದಾಗಿದೆ, ಇವರ ಬದುಕು ಯಾವ ರೀತಿ ದುಸ್ತರ ಆಗಿದೆ ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಅಧಿಕಾರಿಗಳಿಂದಲೇ ಬಾಂಬ್, ಪಂಚಾಯತಿಗೆ ಮಾರೋ ಗೋಲಿ, ಹೈಕೋರ್ಟ್ ಆದೇಶಕ್ಕಿಲ್ಲ ಕಿಮ್ಮತ್ತು. ಚಿತ್ರದುರ್ಗ ಜಿಲ್ಲೆ ಮಂದಿಗೆ ಆಸರೆಯಾಗಿದ್ದ ಅಮೃತ್ ಮಹಲ್ ಕಾವಲನ್ನ ಸರ್ಕಾರ ಕಿತ್ತುಕೊಂಡ ಬಳಿಕ ಅವರ ಬದುಕು ದುಸ್ತರ ಆಗಿದೆ. ಈಗಾಗಲೇ ಇಲ್ಲಿನ ಮಂದಿ ತಮ್ಮ ದನ ಕರು ಕುರಿಗಳಿಗೆ ಮೇವಿಲ್ಲದೆ ಅವುಗಳನ್ನ ಮಾರಾಟ ಮಾಡುತ್ತಿದ್ದಾರೆ. ಹೈನುಗಾರಿಕೆಗೆ ತಿಲಾಂಜಲಿ ಇಟ್ಟು ದೇಶಾಂತರ ಹೋಗಲು ಯೋಚಿಸುತ್ತಿದ್ದಾರೆ. ಇವಾಗ ಇತ್ತಿತ್ತಾಗದಲ್ಲಿ ಕಂಟ್ರೋಲ್ ಮಾಡ್ದಂಗೆ ಕೀಳ್ಗು, ಅದ್ರಕ್ಕೆ ಹೋದ್ರೆ ವಧಿಯಕ್ಕೆ ಬರ್ತಾರೆ ಅವರು. ನಮ್ಮ ಎತ್ತುಗಳು, ಎಂಟು ಎತ್ತುಗಳು ಇದ್ವಿ, ಎಲ್ಲ ಮಾರಿ ಹಾಕಿದ್ವಿ ಮೇಡಮ್. ಅವ್ರು ಮೇವಿಲ್ಲದೆ ನಮ್ಗೆ ಒಲ್ಲಿಲ್ಲ, ಏನು ಮಾಡೋಣ? ಅದ್ರಿಚ್ಚಿಗೆ ನಮಗೆ ಅಷ್ಟಕ್ಕೋಸ್ಕರ ನಾವೆಲ್ಲ ಮಾರಿ ಬರೀ ಒಂದೆರಡಿದ್ದು. ಮೊನ್ನೆ 100 150 ಇದ್ದು 100 ಮಾರಿದ್ವಿ, ಒಂದು 50. ಕಂಬಳಿ ಉದ್ಯಮ ಸಂಪೂರ್ಣವಾಗಿ ಕಮರಿ ಹೋಗಿದೆ. ಕುರಿ ಕಂಬಳಿಯನ್ನು ನಂಬಿದ ಮಂದಿ ಕಂಗಾಲಾಗಿ ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಹರಿಜನ ಗಿರಿಜನ ಅಂತೆಲ್ಲ, ಇವರು ಗಿರಿಜನಗಳು ಬದುಕಿರ್ತಕ್ಕಂಥ ಜಾಗ, ಇಂಥ ಜಾಗನ ಇವರು ಹೊಸಪಡಿಸ್ಕೊಂಡು ಹಾಳು ಮಾಡ್ತಿದ್ರು ಅಂದರೆ ಎಷ್ಟು ತೊಂದರೆ ನೋಡಿ. ಕಾಡನೂ ಇಲ್ಲ, ನಾಡಿನಾಗೂ ಇಲ್ಲ, ಕಾಡನ್ನ ಬಿಟ್ಟು ಓಡಿಸಿದ್ರು. ನಾಡಿನಾಗ ಉಳಿದು ಅಲ್ಲಿ ಬದುಕಬೇಕಂತಂದ್ರೆ ಅದೂ ಇಲ್ಲ. ಆ ಕಾಡು ಪ್ರಾಣಿಗಳನ್ನ ಸಹ ಬದುಕಕ್ಕೆ ಬಿಡ್ತಿಲ್ಲ. ಈ ರಾಜಕಾರಣಿಗಳು, ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಕುತಂತ್ರ ಅವ್ರಿಗೆ ಏನು ಶಾಪಾಗಿ ಹೋಗ್ತಾರೆ ಗೊತ್ತಾಗ್ತಿಲ್ಲ. ಈ ಜನಗಳ ಶಾಪ ಅಷ್ಟಲ್ಲ, ಇವ್ರನ್ನ ತಿಳ್ಕೊಂಡಿದ್ರೆ ಏನಿಲ್ಲ ಅಂತೇಳಿ 70 ಜನನ ಸಾಮೂಹಿಕವಾಗಿ ಶಾಪ ಆಗ್ತಿದ್ದಾರೆ ಈ ಸರ್ಕಾರಗಳಿಗೆ. ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಷ್ಟು ದುರಂತನ ಇದು ಮಾಡ್ತಾರೆ. ಸುಮಾರು 10,000 ಎಕರೆ ಮೀಸಲು ಅರಣ್ಯ ಪ್ರದೇಶವನ್ನು ವಿಜ್ಞಾನ ನಗರ ಯೋಜನೆಗೆ ಪರಭಾರೆ ಮಾಡುವಾಗ ಸರ್ಕಾರ ಭಾರೀ ವಂಚನೆ ಮಾಡಿದೆ. ಜಿಲ್ಲಾಧಿಕಾರಿಗಳೇ ಈ ಅಮೃತ್ ಮಹಲ್ ಕಾವಲಿನ ಮಹತ್ವ ಅರಿಯದೆ ಮೋಸ ಮಾಡಿದ್ರು ಅನ್ನೋದು ಇವರ ದೂರು. ವ್ಯವಸ್ಥೆನ ಹಾಳು ಮಾಡಿದ್ದಾನೆ ಒಬ್ಬ DC. ಇದು ಕಾಯ್ದಿಟ್ಟ ಭೂಮಿ, ದನಗಳಿಗೋಸ್ಕರ ಉಪಯೋಗ, ದನ ಕುರಿ ಮೇಕೆಗೆ ಸ್ಥಳೀಯರ ಬದುಕಲಿಕ್ಕೆ ಇರ್ತಕ್ಕಂಥ ಭೂಮಿ ಎಂಬುದು ಕಾಯ್ದಿಟ್ಟ ಭೂಮಿ ಅಂತ ಒಂದು ವ್ಯವಸ್ಥೆ ಇತ್ತು. ಇದಕ್ಕೆ ರೆಕಾರ್ಡ್ನಲ್ಲಿ ಆಗಿರೋದು. ಆದರೆ ಆದಿತ್ಯ ಆಮ್ಲಾನ್ ವಿಶ್ವಾಸಮನು ಡಿರಿಸರ್ವ್ಡ್ ಅಂತ ಒಂದು 2 ಇಂಗ್ಲೀಷ್ ಅಕ್ಷರ ಸೇರಿಸಿ ನಮ್ಮನ್ನೆಲ್ಲ ಮೋಸ ಮಾಡಿ ನಮ್ಮನ್ನು ನರಕ ಕೋಪಕ್ಕೆ ತಳ್ಳಿದ್ದಾನೆ. ಈಗ ತಳ್ತಾ ಇದ್ದಾನೆ, ನರಕದಲ್ಲಿ ಬೀಳ್ತೀವಿ ಎಂಬ ಭಯ ನಮಗೆ ಭಾಳ ಇದೆ. ಕದ್ದು ಮುಚ್ಚಿ ಸರ್ವೆ ಮಾಡಿದ್ರು. ಅವ್ರು ಯಾಕೆ ಬರ್ತಾ ಇದ್ದಾರೆ, ಏನು ಸರ್ ಇದು? ಇಲ್ಲ ರಜಣ, ನಮ್ಮದು ಫಾರಮ್ಮು ಒತ್ತುವರಿ ಆಗಿದೆಯಂಗ, ಮತ್ತು ಕೆರೆ ಒತ್ತುವರಿ ಆಗಿದೆ. ಅದಕ್ಕೋಸ್ಕರ ಅವರೆಲ್ಲ ಒಂದು ನಮ್ಮ ಸರ್ಕಾರದ ಭೂಮಿನ ಸುಮ್ಮನೆ ರೈತರು ಅವ್ರಿಗೆ ಮನಬಂದಂಗೆ ಹೊಡ್ಕೊಂತ ಇದ್ದಾರೆ. ಅದನ್ನೆಲ್ಲ ನಾವು ತಡೆಯೋದಕ್ಕೋಸ್ಕರ ನಾವು ಈ ಥರ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಹೇಳಿದ್ರು. ಮಾಡಬೇಕು ಮತ್ತೆ ಬರ್ತಾ ಇಸ್ರೋಗೆ, DRDO ಬಾರ್ಕು, ಮತ್ತು ಆಮೇಲೆ ಇನ್ನೂ ಕೆಲವು ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ ಅಂತೇಳಿ ಸುದ್ದಿ ಬಂತು. ಆಗ ಮತ್ತೆ ನಾವು ಆಗಿನಿಂದನೂ ಸುಮಾರು ದಿನಗಳಿಂದನೂ ಹೋರಾಟ ಶುರು ಮಾಡಿದ್ವಿ. ಪಂಚಾಯತ್ ಪರ್ಮಿಷನ್ ಪಡೆದಿಲ್ಲ. ನಿಮಗೆ ಎಲ್ಲಿಂದ ನಿಮಗೆ ನೀವು ತಗೊಂಡ್ರಿ ಇದನ್ನು? ಎಲ್ಲ ಪಂಚಾಯತಿಗಳಿಂದನೂ ನಮ್ಮ ಅನುಮತಿ ತೊಗೊಂಡಿದ್ದೀವಿ ಅಂತ ಹೇಳಿದರು. ಯಾವ ಪಂಚಾಯತಿಯಿಂದ ತೊಗೊಂಡಿದ್ರಿ ನೀವು ಅನುಮತಿ? ಬಟ್ ನಾನು ಆ ಪೀರಿಯಡ್ನಲ್ಲಿ ನಾನು ಅಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ. ಎಲ್ಲಿ ತೊಗೊಂಡಿದ್ದಾರೆ? ತೊಗೊಂಡಿಲ್ಲ. ನಮ್ಮದೊಂದೇ ಅಲ್ಲ, ದೊಡ್ಡಳಾರ್ತಿ ಒಂದೇ ಬೇಡ, ಬುಡ್ನಟ್ಟಿ ತಗೊಳ್ರಿ, ಇಡೀ ಸುತ್ತು ಹಳ್ಳಿಗಳೆಲ್ಲ ತಗೊಳ್ರಿ. ಎಲ್ಲಾದರೂ ಒಂದು ಪಂಚಾಯತಿಲಿ ಅವರು ಇದನ್ನು ನಾವು ಆ ಪಂಚಾಯತಿಯಿಂದ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಒಂದು ಲೆಟ್ರ್ ತೋರಿಸಲಿ. ಅವ್ರು ಬೇಕಾದ್ರೆ ಬರೀ ಸುಳ್ಳು, ಪಕ್ಕ ಮೋಸ, ಪಕ್ಕ ಸುಳ್ಳು. ಬಡಿದು ಬಡಿದು ಓಡಿಸ್ತಾರೆ. ಅವರು ಕಾಂಪೌಂಡ್ ಕಟ್ಟಿಬಿಟ್ಟು ಅದರಲ್ಲಿ ದನ ಕರಳು ಮೇಯ ಬಿಡೋದು ಮೇಡಮ್ ಮಾರೆ. ಅವರು ಮಿಲಿಟರಿ ಇದ್ದಾರೆ, ನಮಗೆ ಶೂಟ್ ಮಾಡಿಬಿಡ್ತು ಅಂತ ಬಂದೂಕ ತೋರಿಸ್ತಾರೆ. ಬ್ಯಾಲೆನ್ಸ್ ತಪ್ಪಾಗಿಬಿಟ್ಟು ಸುತ್ತ ಬೌಂಡ್ರಿ ಹಾಕಿಬಿಟ್ಟಾರೆ ಮೇಡಮ್. ಯಾರು ಒಳಗಡೆ ಹೋಗಂಗಿಲ್ಲ, ಏನಿಲ್ಲ, ಏನಾನು ಹೋದ್ರೆ ಬಂದು ಏ ಶೂಟ್ ಮಾಡಿಬಿಡ್ತೀನಿ, ಆ ಕಡೆ ಹೋಗ್ತಿಲ್ಲ ಅಂತ ಎದುರಿಸ್ತಾರೆ ಮೇಡಮ್. ಹಸಿರು ಪೀಠಕ್ಕೂ ಬೆಲೆ ಇಲ್ಲ. ಇಲ್ಲಿ ನೀರು ಬಿಡಬೇಕು, ಎಲ್ಲ ಬಿಡಬೇಕು ಅಂತ ಏನು ಗ್ರೀನ್ ಟ್ರಿಬ್ಯುನಲ್ ಕೋರ್ಟ್ ಇದು ವಿಚಾರ ಇದೆಯಲ್ಲ, ಅದನ್ನು ಸಹ ನಾವು ಉಲ್ಲಂಘನೆ ಮಾಡಿ ಗ್ರೀನ್ ಟ್ರಿಬ್ಯುನಲ್ಲಿ ಎಲ್ಲರೂ NOC ತಗೊಂಡು ಎನ್ವೈರ್ಮೆಂಟಿಂದ ಎಲ್ಲವನ್ನು NOC ತಗೊಂಡು ಮಾಡಬೇಕಂತ ಇದೆ. ಸಂಬಂಧಪಟ್ಟ ಇಲಾಖೆಯಿಂದ NOC ತಗೋಬೇಕಂತ ಇದೆ, ಪರಿಸರ ಇಲಾಖೆಯಿಂದ. ಅವನ್ನೆಲ್ಲ ತಗೊಂಡಿಲ್ಲ, ಉಲ್ಲಂಘನೆ ಮಾಡಿ ಇವ್ರು ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಸ್ಥಳೀಯದವ್ರಿಗೂ ಅಲ್ಲಿ ಯಾವುದೋ ತೊಂದರೆ ಮಾಡಬಾರ್ದಂತ ಇದೆ, ಅಲ್ಲಿ ಧಾರ್ಮಿಕ ಪದ್ಧತಿಯಾಗಿ ಒಳಗಡೆ ಹೋಗಿ ಬಿಡಬೇಕಂತಿದೆ, ಕುರಿ ಮೇಕೆ ಮೇಯಿಸ್ಬೇಕಂತದೇ ಇದೆ. ಇವನ್ನೆಲ್ಲನೂ ಸಹ ನೆಗ್ಲೆಕ್ಟ್ ಮಾಡಿ ಮಾಡ್ತಕ್ಕಂಥ ಈ ಸರ್ಕಾರದವರಿಗೆ ಅದೆಷ್ಟೇ ಹೇಳಿ, ಇವರೆಲ್ಲ ಕೂತಂತ ಜನಪ್ರತಿನಿಧಿಗಳಿಂದಲೇ ಮೋಸ. ಜನಪ್ರತಿನಿಧಿಗಳು ಎಲ್ಲರ ಕೈವಾಡ ಇದೆ ಅಂತ ನಮ್ಮ ಅಪಾರವಾದ ನಂಬಿಕೆ ಇಲ್ಲಿ. ಇಲ್ಲದ್ರೆ ಈ ರೀತಿ ಆಗ್ತಾ ಇರಲಿಲ್ಲ. ಅವ್ರು ಯಾರು ನಮ್ಮ ಸಪೋರ್ಟ್ ಬರಲಿಲ್ಲ.
ಒಬ್ಬೇ ಒಬ್ಬ ಸಪೋರ್ಟ್ ಬಂದರು ಯಾರು, ನಮ್ಮ ಇತ್ತೀಚಿನ ಒಬ್ಬ ಶಾಸಕರು, ಮೊಣಕಾಲ್ಮೂರಿನ ಶಾಸಕರು ಎಸ್ ತಿಪ್ಪೇಸ್ವಾಮಿ ಅಂತಂದು ಅವ್ರ ಹೆಸರು, ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ, ನಮಗೆ ಸಾಥ್ ನೀಡಿದ್ದಾರೆ ನಮ್ಮ ಜೊತೆಗೆ ಅವರು. ಅದು ಒಬ್ಬ ಎಂ ಪಿ ಬರೀತಾನೆ ಇಲ್ಲಿ, ಎನ್ ವೈ ಹನುಮಂತಪ್ಪ ಅಂತಂದು ಅವರು ಚಿತ್ರದುರ್ಗ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿ. ಇಲ್ಲಿ ಭೂಮಿ ಇದೆ, ಇದನ್ನು ನೀವು ವೈಜ್ಞಾನಿಕ ದೃಷ್ಟಿಯಿಂದ ಬಳಸ್ಕೊಳ್ಬೋದು ಅಂತ ಡಿಫೆನ್ಸ್ ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಕೊಟ್ಟಿದ್ದಾನೆ. ಆ ಲೆಟ್ರ್ ನಮ್ಮಲ್ಲಿದೆ, ನಾವು ಅದನ್ನು ಕೋರ್ಟ್ಗೆ ಕೊಟ್ಟಿದ್ದೀವಿ, ಅದ್ರ ಮುಖಾಂತರ ನಾವು ಹೋರಾಟನೂ ಮಾಡಿ. ಹೋರಾಟಕ್ಕೂ ಬೆಲೆ ಇಲ್ಲ, ಹೋರಾಟಗಾರರಿಗೂ ಸಮೇತ ಕಿಂಚಿತ್ತೂ ಬೆಲೆ ಕೊಡ್ತಾ ಇಲ್ಲ ಮೇಡಮ್ ಇವರು. ಅಷ್ಟೊಂದು ಘೋರವಾಗಿ ನಡ್ಕೊಂತ ಇದ್ದಾರೆ ಇವರು. ಕೋರ್ಟ್ ಆದೇಶ ಒಂಥರ ಕೊಟ್ಟರೆ ಇವ್ರು ನಡ್ಕೊಳ್ಳೋದೇ ಒಂಥರ ಹೇಳ್ತಾ ಇದ್ದಾರೆ. ಇವರೊಬ್ಬ ಡಿ ಸಿ ಆಗಿ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರಾ? ಯಾವ್ದ್ರಿ ಮೇಡಮ್ ಅವ್ರಿ ಇವ್ರಿಗೆ ಸಂಬಂಧ? ಇವ್ರಿಗೆ ಕೇಂದ್ರ ಸರ್ಕಾರದಿಂದ ಏನಾದರೂ ಮಾಡಿದ್ರು ಇವ್ರಿಗೆ ಸಂಬಂಧ ಬರಲ್ಲ. ರಾಜ್ಯ ಸರ್ಕಾರದಿಂದ ಏನಾದರೂ ಮಾಡಿದ್ರು ಇವ್ರಿಗೆ ಸಂಬಂಧ ಬರಲ್ಲ. ಮತ್ತೆ ಯಾವ್ದು ಮತ್ತೆ ಇವ್ರಿಗೆ ಸಂಬಂಧ? ಇವ್ರು ಹಾಕಿರ್ಬೇಕು, ಮತ್ತೆ ಇವ್ರು ಏನಕ್ಕೆ ಬೇಕು ಮೇಡಮ್ ನಮಗೆ? ನಮ್ಮನ್ನ ಸಾಯಿಸಿ ಬಿಡಿ. ನಾವು ಕೇಳ್ತಾ ಇರೋದು ಏನೂ ಇಲ್ಲ, ಈ ಸಂಸ್ಥೆಗಳಿಗೆ ನಾವು ದೇಶದ ಅಭಿವೃದ್ಧಿ ವಿರೋಧಿಗಳಲ್ಲ. ದೇಶದ ಅಭಿವೃದ್ಧಿ ಆದರೆ ನಮಗೂ ಓಕೆನೆ, ಬಟ್ ನಮ್ಮ ಅಭಿವೃದ್ಧಿ ಆಗಲಿ. ದೇಶದ ಅಭಿವೃದ್ಧಿಗೆ ರೈತನ ಪಾಲು, ಕುರಿ ಮೇಕೆ ಪಾಲು, ದನಗಳ ಪಾಲು ಇಲ್ಲ ಅಂಬೋದಾದರೆ ನಮ್ಮನ್ನು ಸಾಯಿಸಿಬಿಡಲಿ ಅವರು. ಇಲ್ಲಿ ಅವರು ಬಾಂಬ್ ತಯಾರು ಮಾಡಿ ನಾವು ತಗೊಂಡೋಗ್ತೀವಿ ಕಾಶ್ಮೀರ ಅಥವಾ ಪಾಕಿಸ್ತಾನ ಗಡಿಗೆ ಅಂತಾರೆ, ಅಷ್ಟೇ ಸುಲಭವಾಗಿ ನಮ್ಮಲ್ಲಿ ಕಂಬಳಿ ಮಾಡಿದಂಥ ಒಂದು ಕಂಬಳಿ ಅದೇ ಸೋಲ್ಜರ್ಸ್ಗೆ ಒದ್ಕೊಳ್ಳೋಕೆ ಹೋಗುತ್ತೆ ಅಲ್ಲಿ ಆ ಚಳಿಗೆ ಹಿಮಪಾತಕ್ಕೆ. ಇದು ಇವರಿಗೆ ಜ್ಞಾನ ಇಲ್ವಾ? ನಮ್ಮನ್ನು ಸಿಟ್ಟು ಕೆರಳಿಸ್ತಾ ಇದ್ದಾರೆ. ನಾವು ಪ್ರಾಣ ಕೊಡೋಕ್ಕೂ ತಯಾರಿ ಇರ್ತೀವಿ ವಿನಃ ಈ ಜಾಗ ಬಿಟ್ಕೊಡ್ಲಿಕ್ಕೆ ನಾವು ಸಾಧ್ಯ. ಅಭಿವೃದ್ಧಿ ಬೇಕು ನಿಜ, ಆದರೆ ಲಕ್ಷಾಂತರ ಮಂದಿಯ ಸಮಾಧಿ ಮೇಲಲ್ಲ. ನಮ್ಮ ನಾಡಿನ ಏಳಿಗೆಗೆ ವಿಜ್ಞಾನಿಗಳೆಷ್ಟು ಮುಖ್ಯವೋ ರೈತರು ಅಷ್ಟೇ ಮುಖ್ಯ ಅನ್ನೋ ಸತ್ಯನ ಸರ್ಕಾರ ಮರೆತ್ರೆ ಅಪಾಯ ನಿಶ್ಚಿತ. ಈ ಕುರಿ, ಈ ಆಡು, ದನ, ಭೂಮಿ, ಜಲ, ಪರಿಸರ ಅನ್ನೋ ಬಗ್ಗೆ ಒಂದಿಷ್ಟು ಜ್ಞಾನ ಇಲ್ಲದಂಥ ಅಧಿಕಾರಿಗಳು ಇವತ್ತು ಮೂರ್ಖತನದ ಕೆಲಸ ಮಾಡ ಹೊರಟಿದ್ದಾರೆ. ಆದರೆ ನಾವು ಕುರಿಗಳಲ್ಲ, ಕುರಿಗಳ ರೀತಿ ನಮ್ಮನ್ನು ಟ್ರೀಟ್ ಮಾಡಿದ್ರೆ ಹೋರಾಟಕ್ಕೂ ಸಿದ್ಧ ಅನ್ನೋದನ್ನು ಪಣ ತೊಟ್ಟಿದ್ದಾರೆ ಇಲ್ಲಿನ ಮಣ್ಣಿನ ಮಕ್ಕಳು. ಅದು ಯಾವ ರೀತಿ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋದನ್ನು ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.